चौकीदार बनने के लिए मांग रहा हूँ। तो मैं नरेंद्र मोदी जी को चैलेंज देता हूँ। ಕಾರ್ಯಕ್ರಮ ಸ್ವಾಗತ ಸುಸ್ವಾಗತ ಸಾರ್ವಜನಿಕ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕೇಳೋಣ ಈ ಬಾರಿ ಪ್ರಧಾನಮಂತ್ರಿ ಯಾರಾಗಬೇಕು ಪ್ರಧಾನಮಂತ್ರಿ ಈ ಬಾರಿ ಯಾವಬೇಕು ರಾಹುಲ್ ಗಾಂಧಿ ಆಗಬೇಕು ಮೋದಿ ಆಗ್ಬೇಕು ಸರ್ ಮೋದಿ ಆದ್ರೆ ಇದಾಗುತ್ತೆ ಯಾಕೆ ಮೋದಿ ಆಗಬೇಕು ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡ್ಬೇಕಿತ್ತಲ್ಲ ಯಾಕೆ ಮೋದಿನ ಆಗ್ಬೇಕು ಇಲ್ಲ ಸರ್ ಮೋದಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲ ಯುವಕರಿಗೆ ಇದು ಮಾಡ್ತಾ ಇದ್ದಾರೆ ಚಲೋ ಆಗ್ತಿದೆ ಮೋದಿಯಿಂದ 60 ವರ್ಷ ಈಗ ರಾಜಕೀಯದಿಂದ ನೋಡಿದ್ರೆ ಈಗ 5 ವರ್ಷ ರಾಜಕೀಯ ನೋಡಿದ್ರೆ ಚೇಂಜಸ್ ಕಾಣ್ತಾ ಇದೆ ಅದಕ್ಕೆ ಮೋದಿ ಲೈಕ್ ಮಾಡ್ತಾ ಇದ್ದೀವಿ ಅಲ್ಲ ಈಗ 60 ವರ್ಷದ ಕೆಲಸನ 5 ವರ್ಷದಲ್ಲಿ ಅಂತ ಮೋದಿ ಏನು ಮಾಡಿದ್ದಾರೆ ಮಾಡಿದಾರಲ್ಲ ಸರ್ ಯುವಕರಿಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ ರೋಡ್ ಅಭಿವೃದ್ಧಿ ಆಗ್ತಾ ಇದ್ದಾವೆ ಕುಡಿಯೋ ನೀರಿಗೆ ಹೆಲ್ಪ್ ಆಗ್ತಾ ಇದೆ ಮತ್ತು ಇದು GSTಯಿಂದ ಹೆಲ್ಪ್ ಆಗ್ತಾ ಇದೆ ಯಾರಾಗಬೇಕು ಮೋದಿ ಆಗ್ಬೇಕು ರಾಹುಲ್ ಗಾಂಧಿ ಆಗ್ಬೇಕು ಇದೆ ಬೇರೆ ಪ್ರಧಾನಿ ಮೋದಿ ಯಾಕೆ ಮೋದಿ ಆಗ್ಬೇಕು ರಾಹುಲ್ ಗಾಂಧಿಗೆ ಯಾಕೆ ಚಾನ್ಸ್ ಕೊಡ್ಬೋದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದಾರೆ ಅದಕ್ಕೆ ಮೋದಿನೇ ಆಗಬೇಕು ಮೇನ್ ಥಿಂಗ್ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ದೇಶದಿಂದ ಆವಾಗ ಎಲ್ಲ ಪ್ಲ್ಯಾನಿಂಗ್ಸ್ ಏನಿದ್ದಾವೆ ವರ್ಕ್ಸ್ ಏನಿದ್ದಾವೆ ಇಂಪ್ಲಿಮೆಂಟ್ ಆಗುತ್ತೆ ಭ್ರಷ್ಟಾಚಾರಕ್ಕೆ ಹಣ ಹೋಗೋದು ಕಡಿಮೆ ಆದರೆ ಅವೆಲ್ಲ ವರ್ಕ್ಸ್ ಜನರಲ್ಲಿ ಕಾಣುತ್ತೆ ಆವಾಗ ದೇಶ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಮೋದಿನೇ ಆಗಬೇಕು ಅಲ್ಲ ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಟ್ಟು ಅವರು ಆಗ್ಬೋದಲ್ಲ ಪ್ರಧಾನಿ ಆಗ್ಬೋದು 5 ವರ್ಷ ಆದಮೇಲೆ ರಾಹುಲ್ ಗಾಂಧಿಗೆ ಚಾನ್ಸ್ ಕೊಡೋಣ ಈ ಇನ್ನೊಂದು ಟರ್ಮು ಮೋದಿಗೆ ಚಾನ್ಸ್ ಕೊಡೋಣ ಅಂತ ಸರ್ ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು ನನ್ನ ಪ್ರಕಾರ ಮೋದಿಯವರೇ ಪ್ರಧಾನಿಗಳಾಗಬೇಕು ಯಾಕೆ ಮೋದಿ ಯಾಕಂದರೆ ದೇಶದ ಭದ್ರತೆ ದೃಷ್ಟಿಯಿಂದ ಇಲ್ಲಿವರೆಗೂ ಕೂಡ ಯಾವುದೇ ತಡೆ ಸದ್ಯಗಳನ್ನು ಆದರೂ ಕೂಡ ಭಾರತವೇ ಹೋಗಿ ಅಟ್ಯಾಕ್ ಮಾಡಿರಲಿಲ್ಲ ಈ ಸಲ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿ ವಂಶ ಪರಂಪರೆ ಆಡಳಿತ ಮಾಡಿದವರು ರಾಹುಲ್ ಗಾಂಧಿ ಅವ್ರ ತಂದೆಯವರು ಇರ್ಬೋದು ತಾತ ಇರ್ಬೋದು ಎಲ್ಲರೂ ಕೂಡ ವಂಶ ಪರಂಪರೆ ಆಡಳಿತ ರಾಜಕೀಯದ ಗಂಧಗಾಯನೇ ಗೊತ್ತಿಲ್ಲದೆ ರಾಜಕೀಯ ಪ್ರಧಾನಿ ಆಗಬೇಕು ಅಂತ ನಾವು ಬಯಸ್ತೀವಿ ಅಂದರೆ ಪ್ರಜೆಗಳಿಗೆ ಅಭಿವೃದ್ಧಿ ಮಾಡುವಂಥ ಪ್ರಧಾನಿ ಬೇಕು ಹೌದು ಹೌದು ಅಫ್ಕೋರ್ಸ್ ಪ್ರಧಾನಿ ಪ್ರಧಾನಿ ಯಾರು ಅಂತಂದ್ರೆ ದೇಶದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವಂಥ ಪ್ರಧಾನಿ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡುವಂಥ ಪ್ರಧಾನಿ ನಮಗೆ ಬೇಕು ಅದು ಯಾರಾದರೂ ಆಗಿರ್ಬೋದು ನಿಮಗೆ ಯಾರು ಬೇಕು ಪ್ರಧಾನಿ ನರೇಂದ್ರ ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕು ಇಲ್ಲ ನಮ್ಗೆ ಇಂಥವ್ರಂತಿಲ್ಲ ನಮ್ಮ ಇಡೀ ಭಾರತ ದೇಶ ಒಟ್ಟ ಪ್ರಪಂಚದೊಳಗೆ ಒಂದು ಉನ್ನತ ಮಟ್ಟಕ್ಕೆ ಹೆಸರು ಮಾಡಬೇಕು ಆಮೇಲೆ ಈ ಮೋದಿಗೆ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡೋ ನಮ್ಮ ದೇಶಕ್ಕೆ ಬೇಕು ಆದಷ್ಟು ಇನ್ನೊಂದು ಚಾನ್ಸ್ ಮೋದಿ ಕೊಟ್ಟರೆ ಪರವಾಗಿಲ್ಲ ನೆಕ್ಸ್ಟ್ ಕರ್ನಾಟಕ ಸರ್ಕಾರ ಇವೆಲ್ಲ ಜಾತ್ಯತೀತ ದಳ ಆಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಿದ್ರು ಕೇಂದ್ರದೊಳಗೆ ನಾವು ಒಂದು ವಿಚಾರ ಮಾಡಿದ್ರೆ ದೇಶದ ಒಂದು ಹಿತದೃಷ್ಟಿಯಿಂದ ನಾವು ಒಳ್ಳೆ ವ್ಯಕ್ತಿಗೆ ನಾವು ಆರಿಸ್ಬೇಕಂತ ಒಂದು ವಿಚಾರ ಮೋದಿ ಬರ್ಬೇಕಾ ರಾಹುಲ್ ಗಾಂಧಿ ಬಗ್ಗೆ ಈ ಬಾರಿ ಪ್ರಧಾನಿ ಮೋದಿ ಬರ್ಬೇಕು ರೀ ಯಾಕೆ ಮೋದಿ ಯಾಕೆ ಬರ್ಬೇಕು ಮೋದಿ ಎಲ್ಲ ಮೊನ್ನೆ ನೋಡ್ರಿ ಎಲ್ಲ ಇದನ್ನೇ ಐತಿ ಎಷ್ಟು ದೊಡ್ಡ ಪ್ರಮಾಣದಾಗ ಏನ್ತಿ ಒಳ ಹೊಕ್ಕ ಎಲ್ಲ ಪಾಕಿಸ್ತಾನದಾರ ಇದು ಮಾಡಿದ ಇವ್ರು ಏನು 40 ವರ್ಷ ಇದ್ದಾರೆ ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ ಮತ್ತು ಎಲ್ಲಿ ಪ್ರೂಫು ಇನ್ನೊಂದು ಮುನ್ನೊಂದು ಕೇಳ್ತಾರೆ ಮೋದಿ ಇದ್ದಾರೆ ಇನ್ನೊಂದು 20 ವರ್ಷದಾಗ ನಮ್ಮ ಇಂಡಿಯಾ ಏನ್ತಿ ಡಿಜಿಟಲ್ ಇಂಡಿಯಾ ಆಗುತ್ತೆ ಅಲ್ಲ ಈ ಬರೀ ಒಂದ್ಸಲ ನಗ ರಾಹುಲ್ ಗಾಂಧಿಗೆ ಚಾನ್ಸ್ ಕೊಟ್ಟು ಅವರು ಆಗ್ಬಾರ್ದಲ್ಲ ರಾಹುಲ್ ಗಾಂಧಿ ಪಪ್ಪು ಅದನಲ್ರಿ ಏನು ನಾಲೆಜ್ ಇಲ್ಲ ಏನಿಲ್ಲ ಅವಾಗ ಅವಾಗ ಟೆಂಪಲ್ ರನ್ ಮಾಡ್ತಾನೆ ಉದ್ದನ ಕುಂಕುಮ ಹಚ್ಕೊಂತಾರೆ ಅಲ್ಲಿ ಯಾಕೆ ಹೋಗಿದ್ದು ಇಲ್ಲಿ ಯಾಕೆ ಹೋಗಿ ಅಂತಾನಲ್ರಿ ನಮ್ಮ ಹಿಂದೂ ಸಂಸ್ಕೃತಿನ ಅವ್ರಿಗೆ ಗೊತ್ತಿಲ್ಲಲ್ಲ ನಿಮ್ಗೆ ಯಾರಾಗಬೇಕು ರಾಹುಲ್ ಗಾಂಧಿನ ಮೋದಿ ಮೋದಿ ರೀ ಮೋದಿ ಯಾಕೆ ಮೋದಿ ಯಾಕೆ ಮೋದಿ ಸರ್ ಮೋದಿ ಯಾಕಂದ್ರೆ ಪ್ರಧಾನಮಂತ್ರಿ ಅನ್ನೋದು ಏನಂತ ಅವತ್ತು ತೋರಿಸ್ಕೊಟ್ಟನು ಇಲ್ಲಿ ಮಟ್ಟ ಆ ಥರ ಪ್ರಧಾನಮಂತ್ರಿ ಯಾರು ಬಂದಿಲ್ಲ ವಾಜಪೇಯಿ ಅವ್ರು ಬಿಟ್ಟರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಳ್ಳೆಯವರು ಹಾಂ ಆಮೇಲೆ ಇವ್ರು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿದ್ರೆ ಭಾಳ ಚಲೋ ಇತ್ತು ನಮ್ಮ ಕರ್ಮ ಇವ್ರು ಹಿಂದೆ ಉಳಿದವರು ಇವರೆಲ್ಲ ಕರ್ಮಗಿಡಿ ಪ್ರಧಾನಮಂತ್ರಿ ಮೋದಿ ಪ್ರಧಾನಮಂತ್ರಿ ಆಗಬೇಕು ಸರ್ 100% ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಟ್ಲೀಸ್ಟ್ ಈಗ 70 ವರ್ಷ ಕಾಂಗ್ರೆಸ್ಗೆ ಕೊಟ್ಟಿದ್ದೀವಿ ಅಟ್ಲೀಸ್ಟ್ ಒಂದು 10 ವರ್ಷ BJP ಕೊಟ್ಟರೆ ಅದು ರಿಸಲ್ಟ್ ಗೊತ್ತಾಗುತ್ತೆ ನಮ್ಮದು ಸಣ್ಣ ಕಂಟ್ರಿ ಅಲ್ಲ 120 ಕೋಟಿ ಇರೋ ದೊಡ್ಡ ಕಂಟ್ರಿ ಸೊ ನಾವು 5ನೇ ವರ್ಷದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ಬಿಡೋಕು ಸಿಂಗಾಪುರ್ ಆಗಬೇಕು ಅಮೇರಿಕ ಆಗ್ಬೇಕಂದ್ರೆ ಆಗಲ್ಲ ಸೊ 5ರಿಂದ 10 ವರ್ಷ ಟೈಮ್ ಕೊಡಬೇಕು ಇವತ್ತು ನಾವು ಎಲ್ಲರೂ ಕೂಡಿ ರೈತಾಪಿತ ಹೋರಾಟಗಾರರಿಗೆ ಇವತ್ತು ನಾವು ಎಲ್ಲರೂ ಕೂಡಿ ಹೋಗೊಟ್ಟಿವಪ್ಪ ಅಂದ್ರೆ ಏನಾದರೂ ಅನುಕೂಲಕ್ಕೈತಿ ಸನ್ಮಾನ್ಯರು ಇವತ್ತು ನಾವು ಕಾಂಗ್ರೆಸ್ನವರು ಅಷ್ಟೇ BJPಯವರು ಅಷ್ಟೇ ಏನು ಮಾತು ಕೊಟ್ಟಾರ ಹಂಗೆ ನಡ್ಕೊಳ್ಳಿಲ್ಲ 9 ತಿಂಗಳಾಯಿತು ಗೆದ್ದು ಬಂದು ರೈತ ಸಾಲ ಮನ್ನಾ 1 ರೂಪಾಯಿ ಹಾಕಿಲ್ಲ ಅವ್ರು ಯಾರ ಅಕೌಂಟ್ಗೆ ಹಾಕಿಲ್ಲ ಅವರು ದೇವರಾಣಿ ಮಾಡಿ ಹೇಳ್ತಾ ಇದ್ದೀನಿ ಹಾಕಿಲ್ಲ ಈಗ ಬಿದ್ದು ಹೇಳ್ತಾ ಇದ್ದೀವಿ ಒದ್ದಾಡ್ತಾ ಇದ್ದೀವಿ ಹೇಳ್ತಾರೆ ಸುಳ್ಳು ಹೇಳಕತ್ತಾರ ನಾವು MP ಚುನಾವಣೆ ನೋಡ್ಕೊಂಡು ಹೇಳ್ತೀವಿ ನಾವು ಡಿಸೆಂಬರ್ವರೆಗೆ ಹೇಳ್ತೀವಿ ಹೇಳಿದರು ಮಾನ್ಯ ಕುಮಾರಸ್ವಾಮಿಗಳು ಯಾರು ಮನೆ ಬಿಟ್ಟಿದ್ದಿಲ್ಲ ನಾವು ರೈತರು ನಾನು ಆರಿಸಿ ಬಂದು 24 ತಾಸುಗಳೊಳಗೆ ರಾಷ್ಟ್ರೀಕೃತ ಬ್ಯಾಂಕ್ ಬಂತು ಇವತ್ತು ಸಹಕಾರಿ ಬ್ಯಾಂಕ್ ಬಂತು ಎಲ್ಲರೂ ಸಾಲ ಮನ್ನಾ ಅಂತ ಹೇಳಿ ಕೇವಲ 25,000 ರೂಪಾಯಿಯನ್ನ ಚಾಲ್ತಿದಾರಿ ಮಾತ್ರ ಅವ್ರು ಹಣ ಹಾಕ್ಯಾರ ಉಳಿತಾಯ ಖಾತೆಗೆ ಸನ್ಮಾನ್ಯ ಬಂಧುಗಳು ಈಗ ರಾಹುಲ್ ಗಾಂಧಿ ಯಾಕೆ ಅವ್ರು ಬಂದ್ರೆ ಮಾಡ್ಬೋದು ದೇಶ ಉಳಿತಾಯ ಆಗೋದಿಲ್ಲ ನರೇಂದ್ರ ಮೋದಿ ಅವರು ಏನೇ ಪ್ರಧಾನಿ ಆಗಬೇಕು ಉಪವಾಸ ಮಾಡಿಸ್ಕೊತ ಹೋಗ್ಯಾರ್ರಿ ಮಂದಿ ಏನ್ ಮಾಡ್ಯಾನ್ರ ನರೇಂದ್ರ ಮೋದಿ ನೋಟ್ ಬ್ಯಾನ್ ಮಾಡಿ ಬಾಡ್ಬಕರ್ನ ಅಲ್ಲ ಉಪವಾಸ ಮಾಡಿಸ್ಬಿಟ್ಟು ಹೋಗ್ಯಾರ್ರಿ ಮಂದಿ ಅಲ್ಲ ಅಲ್ಲ ಈಗ ರಾಹುಲ್ ಗಾಂಧಿ ಬಂದ್ರ ಅಧಿಕಾರಕ್ಕೆ ಬಂದ್ರೆ ಅವ್ರು ಏನು ಮಾಡ್ತಾನೆ ನಿಮ್ಗೆ ಏನು ಗ್ಯಾರಂಟಿ ಇತ್ತ ಮಾಡ್ತಾನೆ ಸಾಲ ಮುಂದೆ ಮನ್ನಾ ಮಾಡ್ತಾನ್ರವ 70 ವರ್ಷದಿಂದ ಸಾಲ ಮನ್ನಾ ಮಾಡ್ಯಾರ
ಎಲ್ಲ ರೈತರಿಗೂ ಗೊತ್ತೈತಿ, ಎಲ್ಲ ನಮ್ಮ ದೇಶದ ಜನರಿಗೂ ಗೊತ್ತೈತಿ. ಆದ ನಮ್ಮ ವಿಂಡ್ ಕಮಾಂಡೋ ಅಭಿನಂದನ್ ಅವರಿಗೆ ಒಂದು ದಿವಸದಲ್ಲಿ ಬಿಡಿಸ್ಕೊಂಡು ಬಂದ್ರಲ್ಲ, ಅವರೇ ಒಂದು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರೇ ಬರ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ನೋಟ ರೊಕ್ಕ ಕೊಡ್ತೀನಿ ಅಂದ್ರೆ ಅದಕ್ಕೂ ರಾಹುಲ್ ಗಾಂಧಿ ಆಗ್ಬೇಕ್ರಿ. ರಾಹುಲ್ ಗಾಂಧಿ ಅವಾಗ ಪ್ರಧಾನಮಂತ್ರಿಯವರು ಗ್ಯಾಸ್ ಜಾಸ್ತಿ ಮಾಡ್ಯಾರಿ, ನೋಟ ರೊಕ್ಕ ಕೊಡ್ತೀನಿ ಅಂದ್ರೆ ಅದಕ್ಕೂ ಇಳಿಲ್ಲ, ಬಡವರಿಗೆ ಏನು ಮಾಡಲಿಲ್ಲ ಸಹಾಯ. ಅದ್ರ ಸಲುವಾಗಿ ನಮ್ಮ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕು. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ದೇಶ ಉದ್ದಾರ ಮಾಡ್ತಾರೆ ಅಂತ ಅಂತೀರ? ಬಡವರು ಬದುಕ್ತಾರೆ, ಬಡವರು ಬದುಕ್ತಾರೆ. ನಮ್ಮ ಜೊತೆಗೆ ಸಾರ್ವಜನಿಕ ಇದ್ದಾರೆ ಸರ್. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ ಅಥವಾ ಮೋದಿ ಆಗ್ಬೇಕಾ ಪ್ರಧಾನಿ? ಸರ್, ಮೊಟ್ಟ ಮೊದಲು ನಾ ಏನು ಹೇಳಕ್ಕೆ ಇಷ್ಟಪಡ್ತೇನೆಂದ್ರೆ, ಇವತ್ತು ಪ್ರಧಾನಿ ಯಾರಾಗ್ತಾರಕ್ಕಿಂತ ಇವತ್ತು ಏನು ಅಭಿವೃದ್ಧಿ ಮಾಡಾರ ಅದರ ಮೇಲೆ ಪ್ರಧಾನಿಯನ್ನು ಆಯ್ಕೆ ಮಾಡಬೇಕು. ಆದರೆ ಎಲ್ಲೋ ಇವತ್ತು ಜಾತಿ ಕುಲ ನಡುವೆ ಇವತ್ತೊಂದು ಹಗ್ಗ ಜಗ್ಗಾಟ ನಡೆದಿದೆ. ಇಂಥ ಒಂದು ಸಮಯದಲ್ಲಿ ಇವತ್ತು ಜಾತಿವಾರ ರಾಜಕೀಯ ನಡೀತಾ ಇದೆ ಹೊರತು ಅಭಿವೃದ್ಧಿ ಪರವಾಗಿ ರೈತರಿಗೆ ಯಾರು ಅನುಕೂಲ ಮಾಡ್ಯಾರ, ರೈತರ ಸಲುವಾಗಿ ಏನು ಕೊಟ್ಟಾರ, ಯಾವ ಇವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಯಾರೂ ನೋಡ್ತಾ ಇಲ್ಲ. ಕೇವಲ ಇವ ನಮ್ಮ ಜಾತಿ ಇದ್ದವ, ಇವ ಅಲ್ಪಸಂಖ್ಯೆ ಆದರ್ದವ, ಇವ ದಲಿತರದವ, ಈ ಥರ ಆಗ್ತಿದ್ದ ಮೇಲೆ ಇವತ್ತು ಜನರು ಬಹುಶಃ ಇವತ್ತು ಈ ದೇಶದ ಪ್ರಧಾನಿ ಯಾವ್ದಾರದ ಒಬ್ಬ ದಲಿತ ಮತ್ತು ಅಲ್ಪಸಂಖ್ಯಾತ ಆಗಬೇಕಂತೇಳಿ ನಮ್ಮ ಆಶೆ ಇದೆ. ಇವರಿಬ್ಬರು ರಾಹುಲ್ ಗಾಂಧಿಗೂ ಕೊಡಬಾರ್ದು, ಮೋದಿಗೂ ಕೊಡಬಾರ್ದು. ಸರ್, ಈಗ ನಿಮ್ಮ ಪ್ರಕಾರ ಯಾರು ರಾಹುಲ್ ಗಾಂಧಿ, ನಿಮ್ಮ ಪ್ರಕಾರ ಯಾರು ರಾಹುಲ್ ಗಾಂಧಿ ಆಗಬೇಕು? ರಾಹುಲ್ ಗಾಂಧಿ ಆಗಬೇಕು, ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು. ಯಾಕೆ ಅವ್ರು ಅವರೇ ಆಗಬೇಕು ಪ್ರಧಾನಿ? ಅವ್ರು ಯುವಕರವರು, ಯುವಕರು ದೇಶವನ್ನು ಉತ್ತಮವಾಗಿ ಆಳ್ತಾರೆ. ಒಮ್ಮೆ ಅವಧಿ ಕೊಟ್ಟು ನೋಡಬೇಕು, ಅವಕಾಶ ಕೊಟ್ಟು ನೋಡಬೇಕು, ಅವ್ರು ಆಳ್ತಿರೋ ಚೆನ್ನಾಗಿ ನೋಡಬೇಕು ಅವ್ರನ್ನ. ಅದಕ್ಕೆ ಅವ್ರು ಯಾಕೆ ಮೋದಿಜಿಯವ್ರು ಯಾಕೆ ಬೇಡ, ಮೋದಿಯವ್ರು ಯಾಕೆ ಬೇಡ? ಸುಳ್ಳು ಮೋಸಗಾರ ಅವರು, ರೈತರಿಗೆ ಏನು ಅನುಕೂಲ ಮಾಡಿದ್ದಾರೆ? ನಮ್ಮ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಎಷ್ಟು 5-6 ವರ್ಷದ ಬರಗಾಲ ಬಿದ್ದು ಹೋಗ್ತು ಹೊಳ್ಳಿ, ಅವ್ರು ಯಾರು ನೋಡಿ? MP ನೋಡಿಲ್ಲ, MLA ನೋಡಿಲ್ಲ, ಯಾವ ಮುಖ್ಯಮಂತ್ರಿ ನೋಡಿಲ್ಲ, ಯಾವ ಅವ್ರಿಗೆ ಪ್ರಧಾನಮಂತ್ರಿ ನೋಡಿಲ್ಲ. ಸಾಲ ಮನ್ನಾ ಮಾಡೋದು ಮಾಡಲೇ, ರೈತರು ಅದು ಆತ್ಮಹತ್ಯೆ ಮಾಡ್ಕೊಳ್ಳಿ ಕಡಿಮೆ ಆಗಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಸಾಲ ಮನ್ನಾ ಮಾಡ್ತಿದ್ದ ಆತ್ಮಹತ್ಯೆ ಕಡಿಮೆ ಆಗ್ಯಾವ. ಅದಕ್ಕೆ ನಾವು ಇವತ್ತು ಮೋದಿ ಬೇಡ ಅಂತ ಹೇಳ್ತಾ ಇದ್ದೀವಿ. ನಾನು ನರಗುಂದ ತಾಲೂಕು ಹಳ್ಳಿಯವ ಬನಟ್ಟಿ. ಇದ್ರಾಗ ಹಳ್ಳಿ ಒಳಗೆ ಯಾವ ಬಡವರಿಗೆ ಯಾವ ಅರ್ಜೆಂಟ್ ಸೀಟಿಗೆ ಏನು ಮಾಡ್ಯಾರ, ಯಾವುದು ಕೊಡ್ತಾರ, ಏನು ಕೊಡ್ತಾರೆ ಇವರು? ಎದರಿಂದ ನಾವು ಉಪವಾಸ ಬಿದ್ದೆ ಅಂದರು, ಯಾರು ಒಂದು ರೂಪಾಯಿ ಕೊಟ್ಟಿಲ್ಲ. ಈಗ ಹಂಗೆ ಖಾಲಿ ಇದ್ದ ಬಡವ್ರಿಗಂತೂ ಏನೇನೂ ಇಲ್ಲ, ಏನು ಕೊಡ್ತಾರೆ, ಏನು ದಾನ ಮಾಡ್ಯಾರ ಇವರು? ಲಂಚ ಕೊಡ್ಬೇಕು ಇವ್ರಿಗೆ. ಯಾ ಇವರಿಂದ ಉಪಕಾರ ಏನೈತಿ? ಏನು ಸಾಧ್ಯ ಮಾಡ್ತಾರೆ ಅಂದ್ರೆ ನಿಮ್ಮ ಪ್ರಕಾರ ಯಾವ ಸರ್ಕಾರ ಬರಬೇಕು ಅಧಿಕಾರಕ್ಕೆ? ನಾವು ಅದನ್ನು ಹೇಳೋದಲ್ರಿ, ಆರ್ಸ್ ಬಂದವ್ ನಿಚ್ಚ ಅದು ಇದು ಸರ್ಕಾರ ಅಂತೇಳಿ ಬಟ್ಟಿಟ್ಟು ಮಾತಾಡೋದು ನಾವು. ಯಾಕೆ ನರೇಂದ್ರ ಮಂತ್ರಿಗೆ ಯಾಕೆ ರಾಹುಲ್ ನರೇಂದ್ರ ಮೋದಿ ಅಲ್ಲ, ಯಾಕೆ ನರೇಂದ್ರ ಮಂತ್ರಿಗೆ ಯಾಕೆ ರಾಹುಲ್ ಗಾಂಧಿಗೆ ಯಾಕೆ ಒಂದು ಚಾನ್ಸ್ ಕೊಡಬಾರ್ದು? ರಾಹುಲ್ ಗಾಂಧಿ ಜೀರೋ. ಈಗ ಇದು ರಾಷ್ಟ್ರೀಯ ಮಟ್ಟದ ಒಂದು ಎಲೆಕ್ಷನ್, ರಾಷ್ಟ್ರೀಯ ಸಮಸ್ಯೆಗಳು ಮತ್ತು ದೇಶದ ಒಂದು ಗಂಭೀರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂದ್ರೆ ನರೇಂದ್ರ ಮೋದಿನ ಮತ್ತೊಮ್ಮೆ ಆರಿಸ್ಬಿಡ್ಬೇಕು. ಅಲ್ಲ, ಈಗ ಇದನ್ನು 5 ವರ್ಷ ಅವರು ನರೇಂದ್ರ ಮೋದಿ ಅವರು ಸರ್ಕಾರ ಆಡಳಿತ ನಡೆಸಿದ್ದಾರೆ, ಈಗ ಅವರು ಮುಂದೆ ಬರಬೇಕಾ ಅಥವಾ ರಾಹುಲ್ ಗಾಂಧಿ ಬರಬೇಕಾ? ಇನ್ನೂ 5 ವರ್ಷ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಚಾನ್ಸ್ ಕೊಡಬೇಕು. ಯಾಕಂದರೆ ಇನ್ನೂ ಅವರು ಮಾಡುವಂಥ ಕೆಲಸ ಇನ್ನೂ ಭಾಳ ಪೆಂಡಿಂಗ್ ಅದಾವೆ. ಅದಕ್ಕೆ ಇದು ಒಂದು ಅವಧಿ ನರೇಂದ್ರ ಮೋದಿ ಅವರು ಕೊಟ್ಟರೆ ನಮ್ಮ ಭಾರತ ದೇಶ ಮತ್ತೆ ಇಂಪ್ರೂವ್ಮೆಂಟ್ ಆಗೈತಿ. ಬೇರೆಯವ್ರು ಬಂದರೆ ಮತ್ತೆ 20 ವರ್ಷ ಹಿಂದೆ ಹೋಗ್ತೈತಿ. ಈಗ ಕುಮಾರಸ್ವಾಮಿ ಆಶ್ವಾಸನೆ ಕೊಟ್ಟನ, ಅವ್ನು ಸುಳ್ಳು ಹೇಳೋಣ. ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಜೀರೋ, ನಮಗೆ ನರೇಂದ್ರ ಮೋದಿ ಅವರಿಗೆ ಆರಿಸ್ಬಿಡ್ಬೇಕು. ಸರ್, ನರೇಂದ್ರ ಮೋದಿ ಅವರು ಆಗ್ಬೇಕು ಇದು ಒಂದು ಸಲ ಪ್ರಧಾನಿ. ಯಾಕಂದ್ರೆ ಆರ್ಥಿಕವಾಗಿ ನಮ್ಮ ದೇಶ ಇಷ್ಟೊಂದು ಮುಂದೆ ಬರೋಕ್ಕೆ ಕಾರಣ ಅಂದ್ರೆ ನರೇಂದ್ರ ಮೋದಿ ಅವರು. ಹೀಗಾಗಿ ನರೇಂದ್ರ ಮೋದಿ ಅವ್ರಿಗೆ ಇನ್ನೊಂದ್ಸಲ ಚಾನ್ಸ್ ಕೊಟ್ಟರೆ ಇನ್ನೂ ಸಾಕಷ್ಟು ಪ್ರಮಾಣದೊಳಗೆ ನಾವು ನಮ್ಮ ದೇಶ ಆರ್ಥಿಕವಾಗಿ ಮುಂದೆ ಬರೋಕ್ಕೆ ಸಾಧ್ಯ ಐತಿ ಅಂತ ನಮ್ಮ ಅಭಿಪ್ರಾಯ. ಯಾಕೆ ರಾಹುಲ್ ಗಾಂಧಿಗೆ ಯಾಕೆ ಒಂದು ಚಾನ್ಸ್ ಕೊಡ್ಬಾರ್ದು? ಸರ್, ಈಗ ಎಲ್ಲ ಸರ್ಕಾರ ನೋಡಿದ ಲೆಕ್ಕಕ್ಕಂದ್ರೆ ಈ ಮೋದಿ ಸರ್ಕಾರದೊಳಗಂದ್ರೆ ಸಾಕಷ್ಟು ಯುವಕರಿಗಾಯ್ತು ಮತ್ತು ನಿರುದ್ಯೋಗಿಗಳಿಗಾಯ್ತು, ಬಡವರಿಗಾಯ್ತು, ಎಜುಕೇಷನ್ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಾರೆ. ಆಮೇಲೆ ಆರ್ಥಿಕವಾಗಿ ಸದ್ಯ ನಮ್ಮ ದೇಶ ಮುಂದೆ ಬರತೈತಿ. ಇವ್ರಿಗೆ ಇನ್ನೊಂದ್ಸಲ ಚಾನ್ಸ್ ಕೊಟ್ಟರೆ ಇನ್ನೂ ಸಾಕಷ್ಟು ಪ್ರಮಾಣದೊಳಗೆ ಎಲ್ಲರೂ ಉದ್ಯೋಗಸ್ಥರಾಗಿ ಆರ್ಥಿಕವಾಗಿ ಮುಂದೆ ಬರೋಕ್ಕೆ ಸಾಧ್ಯ ಐತೆ. ಅವ್ರಿಬ್ಬರೇ ಆಗ್ಬೇಕು ಅನ್ನೋದೇನೈತಿ? ಹಾಗಾದರೆ ನಿಮ್ಮ ಪ್ರಕಾರ ಯಾರಿಗೆ ಆಗ್ಬೇಕು, ಯಾರು ಆಗ್ಬೇಕು? ದೇಶಕ್ಕೆ ಒಳ್ಳೆ ತಿಳುವಳಿಕೆ ಇದ್ದವ್ರು ಆಗಬೇಕು. ಒಂದು ಪ್ರಧಾನಮಂತ್ರಿ ಮೋದಿ ಆದ 5 ವರ್ಷದಾಗ ಈಗ ನಾವು ನೋಡಿವಾಗಲೇ ಏನು ನೋಡಿದ್ದೀವಿ ಸರ್? ಈಗ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಲೂಟಿ ಮಾಡ್ಕೊಂಡು ಕುಂತ ಅವ್ರಿಗೆ ಮೋದಿಯವ್ರು ಸಪೋರ್ಟ್ ಮಾಡ್ತಾರೆ. ಆಮೇಗಿಂದ ಈಗ ನೋಟ್ ಬಂದಾದಾಗ ಎಷ್ಟು ಸಾಮಾನ್ಯ ಜನರಿಗೆ ಎಷ್ಟು ತರಾಸಾಗೈತೆ ಅನ್ನೋದು ಅಲ್ಲಿ AC ಒಳಗೆ ಕುಂತು ಇದು ಮಾಡೋರು ಗುರುತಾಗಲ್ಲ. ಒಂದು ಒಳ್ಳೆ ತಿಳುವಳಿಕೆ ಇದ್ದಂಥವ್ರಿಗೆ, ಒಳ್ಳೆ ಯುವಕರಿಗೆ ಇವತ್ತು 5 ವರ್ಷದಾಗ ಏನು ಯಾವ ಕೆಲಸದ ಭರವಸೆ ಕೊಟ್ಟರೆ ಎಲ್ಲ ಸುಳ್ಳಾಗೈತಿ. ಅಲ್ಲ, ಕಾಂಗ್ರೆಸ್ ಸರ್ಕಾರ 70 ವರ್ಷ ಅಧಿಕಾರ ಮಾಡುತ್ತೆ. ಆ 70 ವರ್ಷ ಅಧಿಕಾರನ ನಾವು ಕೇಂದ್ರ ಸರ್ಕಾರ BJP ಅವರು 4 ವರ್ಷದಾಗ ಮಾಡಿ ಮುಗಿಸಿದೆ ಅಂತೇವೆ ಅಂತಾರೆ. ಏನೂ ಮಾಡಿಲ್ಲ ಅವ್ರು 70 ವರ್ಷ ಏನು ಮಾಡ್ಯಾರ? 70 ವರ್ಷ ನಮ್ಮ ದೇಶ ಮುಂದೆ ಬೆಳೆದಿಲ್ಲ ರೀ. ಒಳ್ಳೆಯ ಈಗ ಒಂದು ಇನ್ನೊಂದು ದೇಶಕ್ಕೆ ಫೈಟ್ ಕೊಡುವಂಥದ್ದು ಈಗ 10 ವರ್ಷದ ಮುಂಚೆಗಾಗಿಲ್ಲ. ಏನು ಇವ್ರು ಬಂದಿದ್ದ ಆಗೈತಿ? ಆಮೇಗಿಂದ ಈಗ ಬರೀ ಈಗ ಸೈನಿಕರ ಮ್ಯಾಗ ರಾಜಕಾರಣಿ ಮಾಡ್ತಾ ಇದ್ದಾರಲ್ಲ, ಇಂಥವ್ರು ಪ್ರಧಾನಮಂತ್ರಿ ಆಗೋದು ಬೇಕಾ ಇನ್ನೊಂದು ಸಲ?
ಓಕೆ, ನಾನು ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಸರ್, ನಮ್ಮ ಪ್ರಕಾರ ಪ್ರಧಾನಮಂತ್ರಿ ಭಾರತದ ಸಂವಿಧಾನವನ್ನು ಯಾರು ಗೌರವಿಸ್ತಾರೋ, ಯಾರು ರಕ್ಷಣೆ ಮಾಡ್ತಾರೋ ಅಂಥ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗಬೇಕಂತ ನಾವು ಇಚ್ಛಿಸ್ತೀವಿ. ಅಲ್ಲ, ಈಗ ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡ್ಬೇಕಲ್ಲ, ಯಾಕೆ ಕೊಡ್ಬಾರ್ದು ಅವ್ರಿಗೆ? ಸರ್, ರಾಹುಲ್ ಗಾಂಧಿಗೂ ಕೊಡ್ರಿ, ಮಾಯಾವತಿಗವ್ರಿಗೂ ಕೊಡ್ರಿ, ಖರ್ಗೆಯವ್ರಿಗೂ ಕೊಡ್ರಿ, ಇನ್ನು ಉಳ್ಕಿದವ್ರಿಗೂ ಕೊಡ್ರಿ. ಮೋದಿನೇ ಆಗಬೇಕು, ರಾಹುಲ್ ಗಾಂಧಿನೇ ಆಗ್ಬೇಕಂತ ಯಾವ ಸಂವಿಧಾನದೊಳಗೂ ಇಲ್ಲ. ಯಜಮಾನ್ ನಿಮ್ಮ ಪ್ರಕಾರ ನೀವು ರೈತರು ಇದ್ದಾರೆ, ರೈತರಿಗೆ ಅನುಕೂಲ ಅಂತ ಯಾವ ಸರ್ಕಾರ ಬಂದ್ರೆ ಅನುಕೂಲ ಮಾಡ್ತಾರೆ? ಯಾವ ಸರ್ಕಾರ ಬಂದರೂ ಹೇಳುವಾಗ ಒಂದು ಮಾಡೋದು ಒಂದು ಬಿಡ್ರಿ, ಮೊದಲಾಗಿ ಹೇಳ್ತಾರೆ ಸರ್. ಬಂದ್ ಮಾಲಿಗಿನ ಮಾಲು ಈ ಮಳೆ ಮಳೆ ಮಳೆನೂ ಸರಿಯಾಗಿ ಇಲ್ಲ, ಮಳೆ ಸರಿಯಾಗಿಲ್ಲ ಅಂದರೂ ಇದಕ್ಕೆ ಉತ್ಪನ್ನಗೆ ರೇಟ್ ಇಲ್ಲ, ರೈತರು ಬದುಕೋದು ಹೆಂಗ? ಮತ್ತು ಯಾರು ಯಜಮಾನ್ರೆ, ಈಗಿನ ಮೈತ್ರಿ ಸರ್ಕಾರ ರೈತರಿಗೆ ಯಾವೆಲ್ಲ ಅನುಕೂಲ ಮಾಡಿಕೊಟ್ಟಿದೆ? ಯಾವುದೂ ಮಾಡಿಲ್ರಿ ಸರ್ಕಾರ. ಬಂದ್ ಮಾಲಿ ಕಿಮ್ಮತ್ತು ಇಲ್ಲ, ಹೆಂಗೆ ಬದುಕಬೇಕು ಜನ? ಮಳೆಗಾಲ ಒಂದಿಲ್ಲ, ಪರಿಸ್ಥಿತಿ ಒಳಗೆ ಯಾವ ಸಾಲ ಮನ್ನಾ ಮಾಡಿರೋರು? ಯಾವುದೂ ಇಲ್ಲ ಕೆಲಸ, ಇಲ್ಲಿಂದ ಇಲ್ಲಿ ಮಟ್ಟನೂ ಏನೇನೂ ಆಗಿಲ್ಲ. ಯಾವಾರ ಏನು ಮಾಡೋಕ್ಕಾಗುತ್ತದೆ? ಯಾಕೆ ಮೋದಿ ಹಾಕೋಬೇಕು, ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿಗೆ ಯಾಕೆ ಚಾನ್ಸ್ ಕೊಡೋದು ಸರ್? ಮೋದಿ ಅವರು ನಮ್ಮ ದೇಶನ ರಕ್ಷಣೆ ಮಾಡ್ತಾರೆ ಸರ್, ಅದಕ್ಕೆ ಅವ್ರು ಹಾಕ್ಬೇಕು ಸರ್. ಅಲ್ಲ, ಪ್ರಧಾನ ಇವಾಗ ರಾಹುಲ್ ಗಾಂಧಿ ಕೊಟ್ಟರು ಅವರು ಮಾಡ್ಬೋದಲ್ಲ ಅವ್ರ ಥರನೇ, ಯಾಕೆ ಸರ್? ರಾಹುಲ್ ಗಾಂಧಿ ಅಷ್ಟೊಂದು ಮಾಡಿದ್ದೇನಿಲ್ಲ ಸರ್, ಮೋದಿನೇ ಮಾಡಿದ್ದು ಜಾಸ್ತಿ ಇದೆ ಸರ್. 1000 ರೂಪಾಯಿ ಮಾಡ್ಯಾನ 6000 ರೂಪಾಯಿದಾಗೈತೆ. ಯಾಕೆ ರಾಹುಲ್ ಗಾಂಧಿ ಯಾಕೆ ಮೋದಿ ಯಾಕೆ ಬೇಡ? ಯಾಕೆ ಬಿಡ್ದ 6000 ರೂಪಾಯಿ ಮಾಡ್ಯಾನ 6000 ರೂಪಾಯಿದಾಗೈತೆ. ತಿಂಗಳಿಗೆ ಒಂದು ತಿಂಗಳಿಗೆ 15 ರೂಪಾಯಿ ಕೊಡ್ಬೇಕೇನೆ ಪಗಾರ ನಮ್ಗೆ? ಹಾಂ, ಇಂಥದ್ದು ಮಾಡಂತಾರಣ್ಣ ಅವ್ರಿಗೆ 6000 ರೂಪಾಯಿ ಯಾಕೆ ಸಾಲ್ತೈತಿ ರೈತರಿಗೆ ಅಂತ ಬರಗಾಲದಾಗ 6000 ರೂಪಾಯಿ ಮಾಡ್ಯಾನ ನಮ್ಮಪ್ಪ. ಅಲ್ಲ, ಈಗ ರಾಹುಲ್ ಗಾಂಧಿ ಬಂದ್ರ ಮಾಡ್ತಾರಂತ ಏನು ಭರವಸೆ ಇದೆ? ಅವ್ರು ಮಾಡ್ತಾರೆ ಅವ್ರು. ಅಲ್ಲ, ನಿಮ್ಗೆ ಏನು ಭರವಸೆ ಇದೆ? ಏನು ನಮಗೆ ಭರವಸೆ ಐತಿ ಇವಾಗ ಮೋದಿ ನ್ಯಾಷನಲ್ ಇಂಪ್ರೂವ್ ಮೋದಿ. ಯಾಕೆ ಮೋದಿ ಹಾಕಬೇಕು ಪ್ರಧಾನಮಂತ್ರಿ? ನಮಗೆಲ್ಲ ಎಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಾರೆ ಅವರು, ಇವಾಗಲೇ ಮೋದಿಯಿಂದ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ. ಅವ್ರು ತಮಗಂತ ಏನೂ ಮಾಡ್ಕೊಂಡಿಲ್ಲ, ದೇಶಕ್ಕಾಗಿ ಮಾಡ್ಯಾರಲ್ಲ. ಅಲ್ಲ, ರಾಹುಲ್ ಗಾಂಧಿಗೆ ಒಂದ್ಸಲ ಚಾನ್ಸ್ ಕೊಟ್ಟರು ಅವರು ಮಾಡ್ಬೋದಲ್ಲ ಚಾನ್ಸ್? ಮೋದಿಗೆ ಇವಾಗ ಕೊಟ್ಟಿದ್ರು ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರು? ಇವಾಗ ಅವ್ರಿಗೆ ಇಷ್ಟು ವರ್ಷ ಕೊಟ್ಟ ಚಾನ್ಸ್, ಅವ್ರು 5 ಇಯರ್ಸ್ ಆಯ್ತು ಕೊಟ್ಟು, ಇವಾಗ ಇಷ್ಟೆಲ್ಲ ಇಂಪ್ರೂವ್ ಮಾಡ್ಯಾರ ಅವರು ಮೋದಿ ಅವರು. ಆಲ್ಮೋಸ್ಟ್ ಎಲ್ಲ ಸಾಲಗಳನ್ನು ಮನ್ನಾ ಮಾಡೋಣ, ಆಮೇಲೆ ಹಳ್ಳಿಗಳಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ಸ್ ಮಾಡೋಣ, ಹಂಗಾಗಿ ನಮ್ಗೆ ಪ್ರಧಾನಮಂತ್ರಿ ಮೋದಿನ ಆಗ್ಬೇಕು. ಮೇಡಮ್, ನಿಮ್ಮ ಪ್ರಕಾರ ಯಾರು ಮೋದಿ ಆಗ್ಬೇಕು, ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕು? ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು? ರಾಹುಲ್ ಗಾಂಧಿ ಯಾಕಾಗಬಾರ್ದು ಅಂತ ಹೇಳೋಕ್ಕಿಂತ ಮೋದಿ ಯಾಕಾಗಬೇಕಂದ್ರೆ 15 ವರ್ಷ ಮುಖ್ಯಮಂತ್ರಿ ಆಗಿ ಅವ್ರು ಸೇವೆ ಸಲ್ಲಿಸಿದ, ಅದು ಗುಜರಾತಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ, ಅದಕ್ಕಾಗಬೇಕಂತ ಹೇಳ್ತೀವಿ. ಆಮೇಲೆ ಈಗ ಪ್ರಧಾನಮಂತ್ರಿ ಆಗಿ 5 ವರ್ಷದಲ್ಲಿ ಅವ್ರು ತುಂಬ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರು ಆಗಬೇಕಂತ ಹೇಳ್ತಾರೆ. ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಟ್ಟರೆ ಅವರು ಮಾಡ್ಬೋದಲ್ಲ, ದೇಶದ ಸುಧಾರಣೆ ಅಭಿವೃದ್ಧಿ ಮಾಡ್ಬೋದಲ್ಲ? ಇವ್ರು ಮಾಡ್ತಾ ಇದ್ದಾರಲ್ಲ, ಮಾಡಲಿ ಬಿಡಿ. ನರೇಂದ್ರ ಮೋದಿ ಜೀ ಕೋ ಚಾಲೆಂಜ್ ದೇತಾ ಹೂ.